हाय वेलकम बैक टू द चैनल एल्लरू हेगिदीरा चेन्नागिदीरा टाइम इन एक्साक्ट आरु आरु ऑलरेडी नम्म मनेयल्लि अर्धक्कर्ध केलस मुगिदिबिट्टिदे एक्चुअली बाल्कनी क्लीन आयितु मने कस गुडिसि वरिसि पात्रे तोळ्दु रात्रि बुट्टिल हाकिर्तीनल्ल सो अदेल्ल तेगेदिट्टायितु ಆಮೇಲೆ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ ಸೋಫಾ ಕವರ್ ಕ್ಲೀನ್ ಮಾಡು ಅದು ಇದು ಐರನ್ ಮಾಡು ಅದಿಷ್ಟು ಡ್ರೆಸ್ ತೆಗೆದು ಇವತ್ತು ಸ್ಕೂಲಿಗೆ ಹೋಗಕ್ಕೆ ಎಲ್ಲ ಮುಗಿದೋಯ್ತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಹರು ಬಂದು ಆಯ್ತು ಎಲ್ಲ ಮುಗಿದ ಕೆಲಸ ಇನ್ನೇನಿದ್ರು ತಿಂಡಿ ಅಡಿಗೆ ಹಿಂಗೆ ಇರುತ್ತಲ್ಲ ಮತ್ತೆ ಬೇರೆ ಕೆಲಸಗಳಂತ ಸ್ವಲ್ಪ ಮೋಸ್ಟ್ಲಿ 60% ಕೆಲಸ ಮುಗಿದ್ಬಿಟ್ಟಿದೆ ಯಾಕೆ ಇವತ್ತು ಇಷ್ಟು ಬೇಗ ಕೆಲಸ ಮುಗಿಸ್ತೇನೆ ಅಂತ ರೀಸನ್ ಈಗ ಹೇಳ್ತೀನಿ ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದಿಷ್ಟಿಗೆ ಸ್ಕೂಲಿಗೆ ಹಾಕ್ತೀವಿ ಪ್ರೀ ನರ್ಸರಿಗೆ ಸೋ 1 ವೀಕ್ ಆಯ್ತು ಸ್ಟಾರ್ಟ್ ಆಗಿ ಲಾಸ್ಟ್ ವೀಕ್ ಬರಿ 1 ಅವರ್ ಇರ್ತಿತ್ತು ಸ್ಕೂಲ್ ಹೋಗೋಳು ಹಾಗೆ ಹೋಗೋಳು ಹಿಂಗೆ ಬರೋಳು ಗೊತ್ತಾಗ್ತಿರ್ಲಿಲ್ಲ ಟೈಮ್ ಪಾಸ್ ಆಗ ಬರಿ 1 ಅವರ್ ಅಲ್ಲ ಹೋಗೋಳು ಬರೋಳು ಬಟ್ ಇವತ್ತಿಂದ ಸೋಮವಾರದಿಂದ ಕರೆಕ್ಟ್ ಆಗಿ 4 ಅವರ್ಸ್ ಅವಳು ಸ್ಕೂಲ್ ಅಲ್ಲಿ ಇರಬೇಕು ಅಪ್ಪ ಮತ್ತೆ ಅಮ್ಮ ಬೇಕೇ ಬೇಕೆಲ್ಲಾದರೂ ಹೋದ್ರೆ ಸ್ವಲ್ಪ ತಿರ್ತಾಳ ಇಲ್ಲ ಅಂತಿಲ್ಲ ಬಟ್ ತುಂಬಾ ಹೊತ್ತು ನಮ್ಮನ್ನ ನೋಡದೇ ಇರಲ್ಲ ಯಾಕಂದ್ರೆ ನಮ್ಮನ್ನ ನೋಡ್ಕೊಂಡು ಒಂದು ಸ್ವಲ್ಪ ದೂರದಲ್ಲಿ ಆಟ ಆಡ್ತಾ ಇರ್ತಾಳೆ ಬಟ್ ನಾವಿಲ್ಲದೆ ಅವಳು ಇರಲ್ಲ ಹಾಗಾಗಿ 4 ಅವರ್ಸ್ ಇರಲ್ಲ ಸ್ವಲ್ಪ ಪ್ರಿಪೇರ್ ಮಾಡಬೇಕು ಅವಳಿಗೆ ಇವತ್ತು ಅವಳನ್ನ ಏಳ್ಸಿ ತಕ್ಷಣ ಸ್ನಾನ ಮಾಡಿಸಿ ತಿಂಡಿ ತಿನ್ಸಿ ರೆಡಿ ಮಾಡಿ ಕಳಿಸ್ಬಿಟ್ರೆ ಏನಾಗುತ್ತೆ ಅವಳಿಗೆ ಮೈಂಡ್ ಫ್ರೀ ಇರಲ್ಲ ಏನೋ ಎಲ್ಲೋ ಕಳಿಸ್ತಾ ಇದ್ದಾರೆ ಹೆದರಿಕೆ ಆಗಬಾರದು ಮಕ್ಕಳಿಗೆ ಸೋ ಸ್ಕೂಲಿಗೆ ಕಳಿಸಬೇಕಾದ್ರೆ ನಾವು ಯಾವತ್ತು ಹೆದರಿಸಿ ಕಳಿಸಬಾರದು ಹಾಗಾಗಿ ಅವಳಿಗೆ ಇಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಏನ್ಸಿ ಒಂದು ಸ್ವಲ್ಪ ಸ್ಕೂಲ್ ಬಗ್ಗೆ ಹೇಳೋದು ಪ್ರಿಪೇರ್ ಮಾಡೋದು ಏನೋ ಒಂದು ರೈಮ್ಸ್ ತೋರಿಸೋದಾಗಿರ್ಬೋದು ಏನೋ ಒಂದು ಅವಳಿಗೆ ಅಂದ್ರೆ ಮಕ್ಕಳಿಗೆ ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಒಂದು ಸ್ವಲ್ಪ ಅವಳ ಮನೆಯಲ್ಲೇ ಪ್ರಿಪೇರ್ ಮಾಡಿ ಅಟ್ ಲೀಸ್ಟ್ ಅವಳ ಜೊತೆ ನಾನು ಅನ್ಕೊಂಡದ್ದು ಒಂದು ಹಾಫ್ ಅನ್ ಅವರ್ ಅವಳ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವಾಗ ಅವರಿಗೆ ಏನಾಗುತ್ತೆ ಗೊತ್ತಾ ಒಂಥರ ರಿಲ್ಯಾಕ್ಸ್ಡ್ ಆಗ್ತಾರೆ ಹೌದು ನಾವು ಸ್ಕೂಲಿಗೆ ಹೋಗಬೇಕು ಅನ್ನೋದು ಫೀಲಿಂಗ್ ಬರಬೇಕು ಅವಾಗ ಆರಾಮಾಗಿ ಪರ್ಫಾರ್ಮೆನ್ಸ್ ಅಲ್ಲ 8 ಅವರ್ಸ್ ಬೇಕಾದರೂ ಇರ್ತಾರೆ ಆರಾಮಾಗಿ ಸೋ ಆತರ ಪ್ರಿಪೇರ್ ಮಾಡಿ ಕಳಿಸೋಣ ಅಂತ ಹೇಳಿ ಬೇಗೆದ್ದು ನಾನು ಎಲ್ಲ ಕೆಲಸ ಮುಗಿಸಿದ್ದೀನಿ ಸೋ ಈಗ ತಿಂಡಿ ಒಂದು ರೆಡಿ ಮಾಡಬೇಕು ಪ್ಯಾನ್ಕೇಕ್ಸ್ ಮಾಡೋಣ ಅಂತ ಮೈದಾ ಹಿಟ್ಟು ಆಕ್ಚುಲಿ ಪ್ಯಾನ್ಕೇಕ್ಸ್ ಮಾಡೋದು ಬಟ್ ಇವತ್ತು ನಾನು ಗೋಧಿ ಹಿಟ್ಟದ್ದು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ಅವಳಿಗೂ ಅದೇ ಬಾಕ್ಸಿ ಕೊಡೋಣ ಪ್ಯಾನ್ಕೇಕ್ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ 2 ಟೇಬಲ್ ಸ್ಪೂನ್ ಶುಗರ್ ಪೌಡರ್ ಆಡ್ ಮಾಡ್ಕೊಂತಾ ಇದ್ದೀನಿ ಆಮೇಲೆ 1 ಚಿಟಿಕೆ ಉಪ್ಪು 1/2 ಟೀಸ್ಪೂನ್ ಬೇಕಿಂಗ್ ಪೌಡರ್ ಆಮೇಲೆ ಕಾಯಿಸಿದಂತ ಬೆಣ್ಣೆ ಸುಮಾರು ಇಲ್ಲಿ 2 ಸ್ಪೂನ್ ಅಷ್ಟು ಇದೆ ಹಾಕೊಂಡು ಒಂದಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ 1 ಕಪ್ ಅಷ್ಟು ಅಂದ್ರೆ ಗೋಧಿ ಹಿಟ್ಟು ಯಾವ ಕಪ್ ಅಲ್ಲಿ ತಗೊಂಡಿದ್ನೋ ಅದೇ ಕಪ್ ಅಲ್ಲಿ 1 ಕಪ್ ಅಷ್ಟು ಹಾಲು ಹಾಕೊಂಡು ನೀಟಾಗಿ ಕಲಸ್ಕೊಂತೀನಿ ಇಲ್ಲಿ ಮತ್ತೆ ನಾನು 1/2 ಕಪ್ ಅಷ್ಟು ಹಾಲು ಹಾಕೊಂಡು ಕಲಸ್ಕೊಂತಾ ಇದೀನಿ ಇದು ಚಪಾತಿ ಹಿಟ್ಟಷ್ಟು ಗಟ್ಟಿ ಆಗಬಾರದು ಇಡ್ಲಿ ಹಿಟ್ಟು ಬ್ಯಾಟರ್ ನಾವು ಯಾವ ರೀತಿ ಮಾಡ್ಕೋತೀವೋ ಅಷ್ಟು ಥಿಕ್ ಆಗಿರಬೇಕು ಸೋ ಇದಕ್ಕೆ ಸುಮಾರು 1/2 ಕಪ್ ಹಾಲು ಹಿಡಿಯುತ್ತೆ ಇಲ್ಲಿ ನೋಡಿ ಇಷ್ಟು ಥಿಕ್ ಆಗಿರಬೇಕು ಅಂದ್ರೆ ಇಡ್ಲಿ ಬ್ಯಾಟರ್ ಅದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾನ್ ಸ್ಟಿಕ್ ತವಾಗೆ ನಾನು ಇಲ್ಲಿ ಎಣ್ಣೆ ಹಚ್ಚಿಕೊಂಡ್ತಾ ಇದ್ದೀನಿ ಪ್ಯಾನ್ಕೇಕ್ಸ್ ಮಾಡಲಿಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾವು ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಾನು ಅದೇ ಎಣ್ಣೆ ಹಚ್ಚತಾ ಇದ್ದೀನಿ ನೀವೆಲ್ಲ ಯಾವುದು ಅಡಿಗೆಗೆ ಎಣ್ಣೆ ಬಳಸ್ತಿರೋ ಅದೇ ಎಣ್ಣೆನೆ ಹಚ್ಚಿಕೊಳ್ಳಬಹುದು ಏನು ತೊಂದರೆ ಇಲ್ಲ ಇಲ್ಲಿ ಸ್ಟೌ ಆನ್ ಮಾಡಿ ನಾನು ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ನಾನು ಎಣ್ಣೆ ಹಚ್ಚಿಕೊಳ್ಳತಾ ಇದ್ದೀನಿ ಒಂದು ನಿಮಿಷ ಸ್ವಲ್ಪ ಅದು ಹೀಟ್ ಆಗಕ್ಕೆ ಬಿಡಬೇಕು ಆಮೇಲೆ ಒಂದು ಬಟ್ಟೆ ತಗೊಂಡು ನೀಟಾಗಿ ಎಣ್ಣೆನ ಒರೆಸ್ಕೊಳ್ಳಬೇಕು ಯಾಕೆ ಹೀಗೆ ಮಾಡಬೇಕು ಅಂತಂದ್ರೆ ನಾವು ಪ್ಯಾನ್ಕೇಕ್ಸ್ ಅಂದ್ರೆ ಪ್ಯಾನ್ಕೇಕ್ ಬ್ಯಾಟರ್ ಹಾಕಿದಾಗ ಎರಡು ಸೈಡು ನೀಟಾಗಿ ಬೇಯಬೇಕಾಗುತ್ತೆ ಅಂದ್ರೆ ಹೀಟ್ ಎಲ್ಲಾ ಕಡೆ ಹರಡಬೇಕು ಹಾಗಾಗಿ ನಾವು ಒಂದಸಲಿ ನೀಟಾಗಿ ಎಣ್ಣೆ ಹಚ್ಚಿಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಳ್ಳಬೇಕು ಓಕೆ ಈಗ ತವಾ ಕಾದಿದೆ ಹಾಗಾಗಿ ನಾನು ಇಲ್ಲಿ ಪ್ಯಾನ್ಕೇಕ್ ಬ್ಯಾಟರ್ನ ಹಾಕೊಂಡ್ತಾ ಇದೀನಿ ಸುಮ್ಮನೆ ಹೀಗೆ ಹಾಕಿ ಬಿಡಬೇಕು ದೋಸೆ ತರ ನಾವು ಹಿಂಗೆ ಕೈಯಾಡೋದು ತಿರುಗಿಸೋದು ಏನು ಹೇಳ್ತೀವೋ ಅದೆಲ್ಲ ಏನು ಬೇಡ ಸುಮ್ಮನೆ ಹಿಂಗೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಬ್ಯಾಟರ್ ಹಾಕಿದ ಮೇಲೆ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸುಮ್ಮನೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು ಸುಮಾರು 1 ನಿಮಿಷದಲ್ಲೇ ಕ್ಲೀನಾಗಿ ಬೆಂದಿರುತ್ತೆ ಈಗ ಇದನ್ನು ಫ್ಲಿಪ್ ಮಾಡ್ಕೊಂತೀನಿ ನೋಡಿ ಫುಲ್ ರೆಡ್ ಆಗಿ ತುಂಬ ನೀಟಾಗಿ ಬೆಂದಿದೆ ಸೊ ನಾನು ಅದೇ ಹೇಳಿದ್ದು ಫಸ್ಟೇ ನಾವು ಎಣ್ಣೆ ಹಾಕಿ ನೀಟಾಗಿ ಒಂದು ಬಟ್ಟೆಲಿ ಒರೆಸ್ಕೊಂಡ್ರೆ ಈ ಥರ ಎರಡು ಸೈಡು ನೀಟಾಗಿ ಬೇಯುತ್ತೆ
ಮತ್ತೆ ಅಂದ್ರೆ ಪದೇ ಪದೇ ಒಂದು ಪ್ಯಾನ್ ಕೇಕ್ ಆದ್ಮೇಲೆ ಇನ್ನೊಂದ್ಸಲಿ ಮತ್ತೆ ಎಣ್ಣೆ ಹಾಕಿ ಹುರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಫಸ್ಟ್ ಟೈಮ್ ಮಾಡುವಾಗ ಹಾಕಿದ್ರೆ ಆಯ್ತು. ಈಗ ಇದು ನನ್ನ ಎರಡನೇದು ಪ್ಯಾನ್ ಕೇಕ್ ಮಾಡ್ತಾ ಇರೋದು. ಇಲ್ಲಿ ನಾನು ಪುಟ್ ಪುಟಾಣಿ ಪ್ಯಾನ್ ಕೇಕ್ಸ್ ಮಾಡ್ತಾ ಇದೀನಿ. ಅದಿಷ್ಟಿ ಬಾಕ್ಸಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ಒಂದು ಮೂರು ಹಾಕೊಂತೀನಿ ತವಾದಲ್ಲಿ. ಅದಿಷ್ಟು ಇಲ್ಲಿ ಸ್ಕೂಲಿಗೆ ಹೊರಟಿದ್ದಾಳೆ. ಬ್ಯಾಗ್ ರೆಡಿ ಆಗಿದೆ. ಲಂಚ್ ಬಾಕ್ಸ್ ಕೈಯಲ್ಲಿ ಇಟ್ಕೊಂಡವಳು. ಯಾರಿಗೂ ಕೊಡಲ್ಲ ಬ್ಯಾಗು ಲಂಚ್ ಬಾಕ್ಸ್, ಅವಳೇ ಇಟ್ಕೊಂಡು ಹೋಗಬೇಕು. ಕ್ರಿಶ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀವಿ ನಾವು. ಬ್ಯಾಗಲ್ಲಿ ಕರ್ಚೀಫ್ ಉಂಟು, ಬೇಕಾದ್ರೆ ಹೇಳಬೇಕಾಯ್ತಾ? ಅದಿಷ್ಟಿನ ಈಗ ನರ್ಸರಿಗೆ ಬಿಟ್ಟು ಬಂದ್ವಿ. ಆಕ್ಚುಲಿ ಏನಂದ್ರೆ ಲಾಸ್ಟ್ ವೀಕ್ ಹೆಂಗಿತ್ತು ಅಂತಂದ್ರೆ 9 ಕಾಲಿಗೆ ಹೋದ್ರೆ 10 ಕಾಲಿಗೆ ಬಿಟ್ಟು ಬಿಡೋರು. ಮತ್ತೆ ಇನ್ನೊಂದೇನಂದ್ರೆ ನಾವ್ ನಮ್ಗೆ ಅಲ್ಲೇ ಅಲೋ ಇತ್ತು, ಅಂದ್ರೆ ಸ್ಕೂಲ್ ಗ್ರೌಂಡ್ ಅಲ್ಲೇ ನಾವು ಆರಾಮಾಗಿ ಕೂರ್ಬೋದಿತ್ತು, ಪೇರೆಂಟ್ಸ್ ಗೆ ಅಲೋ ಮಾಡಿದ್ರು. ಬಟ್ ಈ ವೀಕ್ ಇಂದ, ಇವತ್ ಮಂಡೇ ಅಲ್ವಾ, ಇವತ್ತಿಂದ ನಮ್ಗೆ ಅಲೋ ಇಲ್ಲಿ ಇಡ್ಬೇಕು, ಮಕ್ಕಳನ್ನ ಕ್ಲಾಸಿಗೆ ಬರ್ತಾ ಇರ್ಬೇಕು ನಾವು. ಸೊ ಅದು ಇವತ್ತು ಟೈಮಿಂಗ್ಸ್ 8:30 ರಿಂದ 12:30, 4 ಗಂಟೆ. ನೋಡೋಣ ಹೆಂಗಿರ್ತಾಳೆ ಅಂತ ಗೊತ್ತಿಲ್ಲ, ಏನೋ ಒಂಥರ ಬೇಜಾರಾಗ್ತಿದೆ. ಆಮೇಲೆ ಇವತ್ತು ಬುಕ್ಸ್ ಬೇರೆ ಕೊಡ್ತಾ ಇದಾರೆ, ಅವ್ರಿಗೆ ಬುಕ್ಸ್ ಬೇರೆ ತಗೊಂಡ್ ಬರ್ಬೇಕು. 12:30ಗೆ ಬಿಡ್ತಾರಲ್ಲ, ಸೊ ಕರ್ಕೊಂಡ್ ಬಂದು ಬೇಗ ಊಟ ಮಾಡಿಸಿ ಮಲಗಿಸ್ಬೇಕು. ಒಂದೆರಡು ಅವರ್ ಮಲಗಿದ್ರೆ ರಾತ್ರಿ ಒಂದ್ ಸ್ವಲ್ಪ ಬೇಗ ಮಲಗಿಸಿದ್ರೆ ನಿದ್ದೆ ಆಗುತ್ತೆ, ನಿದ್ದೆ ಕವರ್ ಆಗ್ಬೇಕು. ಮಕ್ಕಳು ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಅವ್ರಿಗೆ ನಿದ್ದೆನೂ ಬೇಕಲ್ವಾ ಚೆನ್ನಾಗಿ, ಇಲ್ಲಾಂದ್ರೆ ಒಂಥರ ಡಲ್ ಆಗ್ಬಿಡ್ತವೆ. ಹಾಗಾಗಿ ಸೊ ನಾಳೆ ಇಡ್ಲಿಗೆ ಹಾಕೋಣ ಅಂತ ಈಗ ಬೇರೆ ನೆನ್ಸ್ಬೇಕು. ಸೊ ನೋಡೋಣ. ಮಧ್ಯಾಹ್ನದ ಅಡುಗೆ ರೆಡಿಯಾಗಿದೆ. ಬೀನ್ಸ್, ಕ್ಯಾರೆಟ್, ಹುಳಿ, ಅನ್ನ, ಆಮೇಲೆ ಮೊಸರು, ಉಪ್ಪು, ಉಪ್ಪಿನಕಾಯಿ, ತುಪ್ಪ, ಆಮೇಲೆ ಸೌಟು, ಸ್ಪೂನ್ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟಿದ್ದೀನಿ ರೆಡಿ ಮಾಡಿ. ಸೊ ಅವಳು ಬರ್ತಿದ್ದಂಗೆ ಎಲ್ಲರೂ ಊಟ ಮಾಡಿ, ನಾವೆಲ್ಲ ಒಟ್ಟಿಗೆ ಊಟ ಮಾಡೋದು, ಊಟ ಮಾಡಿ ಮಲಗಿಸ್ಬಿಡ್ತೀನಿ ಅವಳಿಗೆ. ಅದಿಷ್ಟಿನ ಸ್ಕೂಲಿಂದ ಕರ್ಕೊಂಬರಕ್ಕೆ ರೆಡಿ ಆಗಿದ್ದೀನಿ. ಸೊ ಹೊರಡಬೇಕು, ಕ್ರಿಶ್ ರೆಡಿ ಆಗ್ತಾ ಇದ್ದಾರೆ, ಹೋಗ್ತೀವಿ. ಟೈಮ್ 12:10 ಆಯಿತು, ಯಾಕೋ ಟೈಮೇ ಹೋಗ್ತಾ ಇಲ್ಲ. ಆಮೇಲೆ ಏನೋ ಒಂಥರ ಸಂಕಟ ಆಗ್ತಾ ಇದೆ. ಆಕ್ಚುಲಿ ಅವಳನ್ನ ಇವತ್ತೇ ಫಸ್ಟು ನಾನು ಅವಳು ಹುಟ್ಟಿದಾಗಿಂದ ಬಿಟ್ಟಿರೋದು 4 ಅವರು. ಯಾವಾಗ್ಲೂ ನನ್ನ ಜೊತೆಗೆ ಇರೋಳಲ್ಲ ನಾವು, ಅಂದ್ರೆ ನಾನು ಎಲ್ಲೋಗ್ಲಿ ಅವಳು ಇರೋಳು, ಅವಳು ಇರ್ಲಿ ನಾನು ಇರ್ತಿದ್ದೆ. ಸೊ ಏನೋ ಒಂಥರ ಹೇಳ್ಕೊಳಕ್ ಆಗ್ತಿಲ್ಲ, ಆ ಥರ ಫೀಲಿಂಗ್ ಆಗ್ತಾ ಇದೆ. ಸೊ ಈಗ ಫಸ್ಟ್ ಅವಳನ್ನ ಹೋಗಿ ನೋಡಿ ಮುದ್ದಾಡೋವರೆಗೂ ಸಮಾಧಾನ ಇಲ್ಲ. ನಂಗೆ ಬೆಳಿಗ್ಗೆ ಟಿಫನ್ ಕೂಡ ಸೇರ್ಲಿಲ್ಲ, ಹಂಗೆ ಇದ್ದೀನಿ. ಈಗ ಅವಳು ಬಂದ್ಮೇಲೆ ಅವಳ ಜೊತೆಗೆ ಊಟ ಮಾಡಬೇಕು. ಸೊ ಕಾಯ್ತಾ ಇದ್ದೀನಿ, ಟೈಮು ಪಾಸ್ ಆಗ್ತಾ ಇಲ್ಲ. ಅವಳು ಸ್ಕೂಲಿಗೆ ಬಿಟ್ಟು ಬಂದಾಗಿಂದ ಟೈಮ್ ಹೋಗುತ್ತೆ ಹೋಗುತ್ತೆ ನೋಡ್ತಾ ಇದ್ದೀನಿ. ಇನ್ನೂ 1/2 ಗಂಟೆ ವೆಯ್ಟ್ ಮಾಡಬೇಕು. ಸೊ ಈಗಲೇ ಹೊರಡ್ತೀವಿ, ಒಂದು ಸ್ವಲ್ಪ ಸ್ಕೂಲ್ ಹತ್ರ ಹೋದರೆ ಸಮಾಧಾನ ಆದರೂ ಆಗುತ್ತೆ. ಹಾಗಾಗಿ ಈಗಲೇ ಹೊರಡ್ತೀವಿ, ಒಂದು ಸ್ವಲ್ಪ ತಲೆ ವೆಯ್ಟ್ ಮಾಡ್ತೀವಿ. ಏನೇನು ಹೇಳ್ಕೊಟ್ರು ಸ್ಕೂಲಲ್ಲಿ? ಮತ್ತೆ ಯಾರು ತಿಂದಿದ್ದ ಬಾಕ್ಸ್, ಯಾರು ಖಾಲಿ ಮಾಡಿದ್ರು? ಇದೆಲ್ಲ ಅದಿಷ್ಟಿ ಬುಕ್ಸ್ ಸ್ಕೂಲಲ್ಲಿ ಕೊಟ್ಟಿದ್ದು. ಸೊ ಎಲ್ಲ ಬುಕ್ಸ್ಗೂ ರ್ಯಾಪರ್ ಮಾಡಿ ಲೇಬಲ್ ಹಾಕಿ ನೇಮ್ಸ್ ಬರೆದು ಕೊಡಬೇಕು. ಮಧ್ಯಾಹ್ನ ಊಟ ಮಾಡಿ 2 ಅವರ್ ನಿದ್ದೆ ಮಾಡಿ ಎದ್ಲು. ಇದು ಸಾಯಂಕಾಲ, ಫುಲ್ ಮನೆ ಪೂರ್ತಿ ಗೊಂಬೆ ದಿಂಬು ಎಲ್ಲ ಹಾಕಿಬಿಟ್ಟು ರಂಪರ್ ಆದಂತ ಮಾಡಿಬಿಟ್ಟಿದ್ದಾಳೆ. ಸೊ ಇಲ್ಲಿ ಅವಳದು ಸ್ಕೂಟರ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಕೂತ್ಕೊಂಡು. ಆಟ ಎಲ್ಲ ಆಡಿದಾದಮೇಲೆ ಅವಳಿಗೆ ಟಿ ವಿಲಿ ಆ್ಯಂಗ್ರಿ ಬರ್ಡ್ಸ್ ಹಾಕ್ಕೊಟ್ಟಿದ್ದೆ. ಸೊ ನೋಡಿಬಿಟ್ಟು ತುಂಬ ಎಂಜಾಯ್ ಮಾಡ್ತಾ ಇದ್ಲು ಅವಳು. ಈ ಬಾಕ್ಸ್ ತುಂಬ ಸ್ವೀಟ್ಸ್ ಮಾಡಿ ಕಳಿಸಿದ್ರು, ಕೊಬ್ಬರಿ ಮಿಠಾಯಿ ಮತ್ತೆ ರವೆ ಬರ್ಫಿ, ಸಖತ್ತಾಗಿದೆ. ಆಕ್ಚುಲಿ ಹಂಗೆ ಅಲ್ವಾ, ಅಮ್ಮನ ಕೈ ರುಚಿ ನಮ್ಗೆ ಯಾವತ್ತೂ ಮಾಡಕ್ಕೆ ಬರಲ್ಲ. ಅದು ನಾನು ಏನೋ ಹಿಂಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ, ತಿನ್ಬೇಕನ್ನಿಸ್ತು. ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ಹಿಂಗೆ ತಿನ್ಬೇಕನ್ನಿಸ್ತು ಬೇಕು ಅಂತ. ಪಾಪ ತಕ್ಷಣ ಮಾಡಿ ನನ್ನ ತಮ್ಮನ ಹತ್ರ ಕೊಟ್ಟು ಕಳಿಸಿದ್ದಾರೆ. ಅಮ್ಮನ ಪ್ರೀತಿ ಯಾವತ್ತೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲಲ್ಲ. ಐಸ್ ಕ್ರೀಮ್ ಬಾಕ್ಸ್ ಅಷ್ಟೇ, ಬಟ್ ಇರೋದು ಫುಲ್ ಸ್ವೀಟ್ಸ್. ರಾತ್ರಿ ಟೈಮ್ 8 ಗಂಟೆ ಆಯಿತು. ಸೊ ಚಪಾತಿ ಲಟ್ಟಿಸ್ತಾ ಇದ್ದೀನಿ.
ರಾತ್ರಿ ಹೊತ್ತು ನಾನು ಸಾಮಾನ್ಯವಾಗಿ ಅನ್ನ ನಾವು ತಿನ್ನಲ್ಲ ಮನೆಯಲ್ಲಿ ಹಿಂಗೆ ಚಪಾತಿ ರೊಟ್ಟಿ ಉಪ್ಪಿಟ್ಟು ಏನಾದರೂ ಒಂದು ತಿಂಡಿ ಐಟಮ್ಸ್ ಮಾಡೋದು ತಿನ್ನೋದು ಸೊ ಅದೇ ರೂಢಿ ಮುಂಚಿಂದನೂ ಒಂದೊಂದ್ಸರಿ ನಾನೇನು ಮಾಡ್ತೀನಿ ಚಪಾತಿ ಮಾಡುವಾಗ ಎಣ್ಣೆ ಹಚ್ಚಿ ತ್ರಿಕೋನ ಆಕಾರದಲ್ಲಿ ಮಡಿಸಿ ಲಟ್ಟಿಸ್ತೀನಿ ಒಂದೊಂದ್ಸಲಿ ಹಾಗೆ ಲಟ್ಟಿಸ್ತೀನಿ ಹೇಗಂದರೆ ಹಾಗೆ ಫೈನಲಿ ಟೆಂಟ್ ಹೌಸ್ ಈ ಥರ ರೆಡಿ ಆಯಿತು ಒಳಗೆಲ್ಲ ಅದಿಷ್ಟಿ ಡಾಲ್ಸ್ ಜೋಡಿಸ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ ಇದವಳ ಬ್ಯಾಗು ನಾಳೆ ಹಾಕೊಳ್ಳೋಕ್ಕೆ ಡ್ರೆಸ್ಸು ಆಮೇಲೆ ಮ್ಯಾಚಿಂಗು ಬ್ಲೂ ಬ್ಲೂ ರಿಬ್ಬನ್ನು ಆಮೇಲೆ ಬ್ಯಾಂಗಲ್ಸು ನಂಗೆ ಅವಳಿಗೆ ಆ್ಯಕ್ಚುಲಿ ಮ್ಯಾಚಿಂಗ್ ಹಾಕ್ಲಿಕ್ಕೆ ತುಂಬ ಇಷ್ಟ ಈ ಥರ ರೆಡಿ ಮಾಡಿ ಇಟ್ಬಿಟ್ರೆ ಏನಾಗುತ್ತೆ ನಂಗೆ ನಾಳೆ ಟೈಮ್ ಸೇವ್ ಆಗುತ್ತೆ ಇಲ್ಲ ಅಂತಂದರೆ ಇದಕ್ಕೆ ಒಂದು 10-15 ನಿಮಿಷ ಹೋಗ್ಬಿಡುತ್ತೆ ಟೈಮು ಇವತ್ತೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ನಾಳೆದು ಲಂಚ್ ಬಾಕ್ಸ್ ಒಂದು ನಾಳೆ ತಿಂಡಿ ಮಾಡಿ ರೆಡಿ ಮಾಡ್ಕೊಡ್ತೀನಿ ಅಷ್ಟೇ ಸೊ ಮತ್ತಿನ್ನೊಂದೇನಂದ್ರೆ ನಂಗೆ ಅವಳಿಗೆಲ್ಲ ಮ್ಯಾಚಿಂಗ್ ಹಾಕ್ಲಿಕ್ಕೆ ಇಷ್ಟ ಅಂದ್ರೆ ಯಾವ ಕಲರ್ ಡ್ರೆಸ್ ಹಾಕ್ತೀನೋ ಅದೇ ಕಲರ್ ರಿಬ್ಬನ್ನು ಬ್ಯಾಂಗಲ್ಸು ಸ್ಟಿಕ್ಕರ್ ಅದೇ ಕಲರ್ ಇಡ್ಲಿಕ್ಕೆ ಸೊ ನಂಗೆ ಆ ಥರ ರೆಡಿ ಮಾಡ್ಲಿಕ್ಕೆ ಇಷ್ಟ ಹಾಗಾಗಿ ಅದೇ ಕಲರ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಓಕೆ ಟೈಮ್ ಆಯಿತು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಪ್ಲೀಸ್ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಇದು ಫ್ರೀ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸೊ ಇನ್ನೆಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್